ನುಡಿದಂತೆ ನಡೆದ ಕೃಷ್ಣ ಸಕ್ಕರೆ ಕಾರ್ಖಾನೆ ಸಹಕಾರ ತತ್ವದ ಆಧಾರದ ಮೇಲೆ ಪ್ರಾರಂಭಗೊಂಡ ಅಥಣಿ ತಾಲೂಕಿನ ಸಂಕೋನಹಟ್ಟಿ ಗ್ರಾಮದ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಸಕ್ತ ಸಾಲಿನಲ್ಲಿ ಕಾರ್ಖಾನೆಗೆ ಕಬ್ಬು ಪೂರೈಸಿದ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ 2700 ರೂಪಾಯಿಗಳನ್ನು ನೀಡಿ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಎಫ್ಆರ್ಪಿಗಿಂತಲೂ ಹೆಚ್ಚಿನ ದರ ನೀಡಿ ನುಡಿದಂತೆ ನಡೆದುಕೊಂಡಿದ್ದೇವೆ ಸನ್ 2021-22 ಸಾಲಿನಲ್ಲಿ 134 ದಿನಗಳಲ್ಲಿ 773,000 ಟನ್ ಕಬ್ಬು ನುರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದೇವೆ ಇದಕ್ಕೆಲ್ಲ ಆಡಳಿತ ಮಂಡಳಿಯ ಪ್ರಾಮಾಣಿಕತೆ ಕಾರ್ಮಿಕರ ಪರಿಶ್ರಮ ಹಾಗೂ ರೈತರು ಕಾರ್ಖಾನೆಯ ಮೇಲೆ ಇಟ್ಟಿರುವ ವಿಶ್ವಾಸವೇ ಕಾರಣ ಇದೇ ರೀತಿ ಎಲ್ಲರೂ ಸಹಕಾರ ನೀಡಿದರೆ ಮುಂಬರುವ ಹಂಗಾಮಿನಲ್ಲಿ 8.50 ಲಕ್ಷ ಟನ್ ಕಬ್ಬು ನುರಿಸುವ ಭರವಸೆ ನೀಡಿದ ಅಧ್ಯಕ್ಷ ಪರಸಪ್ಪ ಸವದಿ ನಮ್ಮ ಆಡಳಿತ ಮಂಡಳಿಗೆ ಬಹಳ ಸಹಕಾರ ಕೊಟ್ಟರು ಇನ್ನೂ ಮುಂದಿನ ದಿನಮಾನದಾಗ ಇದೇ ಪ್ರಕಾರ ಎಲ್ಲ ರೈತರು ಸಹಕಾರ ಕೊಟ್ಟರು ಇನ್ನೂ ಇದಕ್ಕಿಂತ ನಾವು ಹೆಚ್ಚು ಗ್ರೆಸಿಂಗ್ ಮಾಡಿಕಿಸಿದ ಮುಂದಿನ ದಿನಮಾನದಾಗ ಹೆಚ್ಚಿನ ರೇಟ್ ಕೊಡ್ಲಾಕ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳಕ್ ಈ ಸಂದರ್ಭದಲ್ಲಿ ಹೇಳಕ್ಕೆ ಎಷ್ಟು ನಾವು ಕೃಷಿಂಗ್ ಹೆಚ್ಚು ಮಾಡ್ತೀವಿ ಅಷ್ಟು ಮುಂದಿನ ದಿನಮಾನದಾಗ ರೈತರಿಗೆ ಹೆಚ್ಚಿನ ಬಿಲ್ ಕೊಡ್ಲಾಕ ನಾವು ಈಗ ಹಿಂದೂ 10 ವರ್ಷ ನಾವು ಪೈಲೆ ಕೊಟ್ಟಿದ್ವಿ ನಾವು ಈಗ 2 ವರ್ಷ ನಮ್ಗೆ ಸ್ವಲ್ಪ ಅಡಚಣೆಯಾಗಿ ನಾವು 2900 ಕೊಟ್ಟಿದ್ವಿ ಅದಕ್ಕಿಂತ ಪೈಲೆ ಎಲ್ಲ ಪ್ರತಿಯೊಂದು ಫ್ಯಾಕ್ಟ್ರಿಗಿಂತ 100, 150, 200 ನಾವು ಹೆಚ್ಚು ಕೊಟ್ಟಿದ್ವಿ ಆದ್ರೆ 1 ವರ್ಷ ಅಂತ ನಮ್ಗೆ ಗ್ಯಾಪ್ ಆಗಿತ್ತು ಇನ್ನು ಮುಂದಿನ ದಿನ ಈ ರೈತರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿಸಿಂದ 7,24,000 ಕೃಷಿಂಗ್ ಆಗಿತ್ತಲೇ ಇದನ್ನು ಮುಂದಿನ ದಿವಸ ನಂದಾಗ 8,25,000 ಮಾಡಬೇಕಂತ ಇಸಿಂದ ನಾವು ಗುರಿ ಇಟ್ಟಿದ್ವಿ ಅದನ್ನ ರೈತರ ಸಹಕಾರ ಮಾಡಿಸಿಂದ ಗಾಡಿಯವರಾಗಲಿ ಗ್ಯಾಂಗಿನವರಾಗಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ನಮ್ಮ ಕಾರ್ಮಿಕರಾಗಲಿ ನಮ್ಮ ಕಾರ್ಮಿಕರಾದ್ರೂ ಸಹಿತ ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಯಾರ ಇಸಲೇ ಯಾಕಂದ್ರೆ ಎಲ್ಲರೂ ಈ ವೇಳೆ ಕಾರ್ಖಾನೆಯ ಅಧ್ಯಕ್ಷ ಪರಸಪ್ಪಣ್ಣ ಸವದಿ ಉಪಾಧ್ಯಕ್ಷ ಶಂಕರ್ ವಾಗ್ಮೋಡೆ ವ್ಯವಸ್ಥಾಪಕ ನಿರ್ದೇಶಕರಾದ ಜಿಎಂ ಪಾಟೀಲ್ ನಿರ್ದೇಶಕರಾದ ಗುರುಬಸು ತೇವರಮನಿ ಶಾಂತಿನಾಥ್ ನಂದೇಶ್ವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಚೇರಿ ಅಧೀಕ್ಷಕ ಸುರೇಶ್ ಠಕ್ಕಣ್ಣವರ್ ಕಾರ್ಯಕ್ರಮ ನಿರ್ವಹಿಸಿದರು ಐಸಿಬಿ ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ